ನಾಲ್ಕು ತಿಂಗಳ ಹಿಂದೆಯಷ್ಟೇ ಸರ್ಕಾರಕ್ಕೆ ಜಲಕ್ಷಾಮದ ಎಚ್ಚರಿಕೆಯನ್ನ ನೀಡಲಾಗಿತ್ತು ಹಾಗಿದ್ರೂ ಕೂಡ ಪರಿಸ್ಥಿತಿ ಸುಧಾರಿಸಲಿಲ್ಲ ಈಗ ಕುಡಿಯುವ ನೀರಿಗೂ ಕೂಡ ಕ್ಷಾಮ ಎದುರಾಗ್ತಾ ಇದೆ ಬೇಸಿಗೆ ಕಾಲ ಆರಂಭಕ್ಕೂ ಮೊದಲೇ ರಾಜ್ಯದಲ್ಲಿ ಹನಿ ಹನಿ ನೀರಿಗೂ ಪರದಾಡುವಂತಹ ಸ್ಥಿತಿ ಎದುರಾಗ್ತಾ ಇದೆ ಸರ್ಕಾರ ಈಗಲೇ ಎಚ್ಚೆತ್ತುಕೊಳ್ಳದಿದ್ರೆ ಕಷ್ಟ ಮತ್ತಷ್ಟು ಜಾಸ್ತಿಯಾಗಿ ಸಂಕಷ್ಟ ಸೃಷ್ಟಿಯಾಗಬಹುದು ಅಂತ ಅಂಕಿ ಅಂಶಗಳು ಕೂಡ ನಮಗೆ ತೋರಿಸ್ತಾ ಇರುತ್ತೆ ಅದರ ಬಗ್ಗೆ ವರದಿಯನ್ನು ನಿಮಗೆ ಹೇಳ್ತೀನಿ ಬೇಸಿಗೆ ಕಾಲ ಇನ್ನು ಶುರುವಾಗಿಲ್ಲ ಆಗಲೇ ರಾಜ್ಯದಲ್ಲಿ ಭೀಕರ ಬರದ ಛಾಯೆ ಆವರಿಸಿಕೊಂಡಿದೆ ಎಷ್ಟರ ಮಟ್ಟಿಗಂದ್ರೆ ರಾಜ್ಯದ ಬಹುತೇಕ ಎಲ್ಲಾ ಜಲಾಶಯಗಳಲ್ಲೂ ನೀರಿನ ಮಟ್ಟ ಪಾತಾಳಕ್ಕೆ ಹೋಗ್ತಿದೆ ವಿಜಯಪುರ ನಗರದ ಜನರಿಗೆ ಕುಡಿಯೋ ನೀರಿನ ಸಮಸ್ಯೆ ತಲೆದೋರಿದೆ ನಗರದ 35 ವಾರ್ಡ್ಗಳ ಪೈಕಿ 12 ವಾರ್ಡ್ಗಳಲ್ಲಿ ಸರಿಯಾದ ಸಮಯಕ್ಕೆ ನೀರು ಪೂರೈಕೆ ಆಗುತ್ತಿಲ್ಲ ಇನ್ನುಳಿದ 23 ವಾರ್ಡ್ಗಳಲ್ಲಿ ನಿತ್ಯ 2 ಗಂಟೆ ನೀರನ್ನ ಬಿಡಲಾಗುತ್ತಿತ್ತು ಇದಿಗ ಅದಕ್ಕೂ ಕೂಡ ಕೊಕ್ಕೆ ಬಿದ್ದಿದೆ 10ರಿಂದ 15 ದಿನಕ್ಕೊಮ್ಮೆ ಮಾತ್ರ ಈ ವಾರ್ಡ್ಗಳಲ್ಲಿ ನೀರು ಬಿಡಲಾಗುತ್ತಿದೆ ನಗರಕ್ಕೆ ನೀರು ಪೂರೈಸೋ ಭೂತನಾಳಕಿರಿಯು ಬತ್ತಿ ಹೋದ ಕಾರಣ ಈ ನೀರಿನ ಸಮಸ್ಯೆ ಕಾಣಿಸಿಕೊಂಡಿದೆ ಕೊಪ್ಪಳದಲ್ಲೂ ಬೇಸಿಗೆಯ ಮುನ್ನವೇ ಜನ ನೀರಿಗಾಗಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ತುಂಗಭದ್ರಾ ಜಲಾಶಯದ ಎಡದಂಡೆ ಕಾಲುವೆ ಪ್ರದೇಶದ ಜನರು ನೀರು ಇಲ್ಲದೆ ಪರದಾಟವನ್ನು ನಡೆಸುತ್ತಿದ್ದಾರೆ ಫೆಬ್ರವರಿ 15 ರಿಂದ ಫೆಬ್ರವರಿ 25 ರವರೆಗೆ ಈ ಭಾಗಕ್ಕೆ ನೀರು ಬಿಡ್ತೀವಿ ಅಂತ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರಾಗಿರುವಂತ ಸಚಿವ ಶಿವರಾಜ್ ತಂಗಡಿಗೆ ಹೇಳಿದ್ದು ಆದರೆ ಫೆಬ್ರವರಿ 18 ಆದರೂ ಕೂಡ ಕಾಲುವೆಗೆ ಇನ್ನೂ ನೀರು ಬಿಟ್ಟಿಲ್ಲ ಹೀಗಾಗಿ ಸರ್ಕಾರದ ವಿರುದ್ಧ ಜನ ಆಕ್ರೋಶ ಹೊರಹಾಕುತ್ತಿದ್ದಾರೆ ಬೆಳೆಗಳಿಗೆ ಬೆಂಬಲ ಬೆಲೆ ಸಾಸುವೆಹಳ್ಳಿ ಏತ ನೀರಾವರಿ ಕಾಮಗಾರಿ ಶೀಘ್ರ ಮುಗಿಸುವಂತೆ ಒತ್ತಾಯಿಸಿ ರೈತರು ಪ್ರತಿಭಟನೆ ಮಾಡುತ್ತಿದ್ದಾರೆ ದಾವಣಗೆರೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಪಾದಯಾತ್ರೆ ಆರಂಭಿಸಿದ್ದು ಫೆಬ್ರವರಿ 22 ರಂದು ದಾವಣಗೆರೆ ಜಿಲ್ಲಾಧಿಕಾರಿ ಕಚೇರಿಗೆ ರೈತರು ಮುತ್ತಿಗೆ ಹಾಕಲಿದ್ದಾರೆ ಬೆಂಗಳೂರಿನ ಬಹುತೇಕ ವಾರ್ಡ್ಗಳಲ್ಲಿ ಶುದ್ಧ ನೀರಿನ ಘಟಕಗಳು ಹಾಳಾಗಿವೆ ಕಾವೇರಿ ನೀರು ಸರಿಯಾಗಿ ಸಿಗುತ್ತಿಲ್ಲ ಇವತ್ತು ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ವಾರ್ಡ್ 156 ಶ್ರೀನಗರದಲ್ಲಿ 3 ದಿನಕ್ಕೊಮ್ಮೆ ನೀರು ಬರ್ತಿದೆ ಅಂತ ಜನ ಬೇಸರ ಹೊರಹಾಕಿದ್ರು ಧಾರವಾಡದಲ್ಲಿ ಭೀಕರ ಬರಗಾಲ ಬಂದಿದೆ ಜನರಷ್ಟೇ ಅಲ್ಲದೆ ಗೋವುಗಳಿಗೂ ಮೇವಿನ ಕೊರತೆ ಇದೆ ಬೇಸತ್ತ ರೈತರು ಹಸುಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಇನ್ನು ಕೆಲವರು ಗೋಶಾಲೆಗೆ ಬಿಡುತ್ತಿದ್ದಾರೆ ಇವತ್ತು ಧಾರವಾಡದ ಮಾದನಬಾವಿ ಗೋಶಾಲೆಗೆ ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟು ಮೇವಿನ ಕೊರತೆಯನ್ನ ಕಣ್ಣಾರೆ ನೋಡಿದ್ರು ಇದೆಲ್ಲ ರಾಜ್ಯದಲ್ಲಿ ನೀರಿನ ಸಮಸ್ಯೆಗಳು ಎಷ್ಟಿದೆ ಅನ್ನೋದಕ್ಕೆ ಇವತ್ತು ಸೆರೆಸಿಕ್ಕಂತ ಒಂದೆರಡು ದೃಶ್ಯಗಳು ಆದರೆ ಈ ಸಮಸ್ಯೆ ಇಡೀ ರಾಜ್ಯವನ್ನೇ ಆವರಿಸಿಕೊಂಡಿದೆ ರಾಜ್ಯದ ಎಲ್ಲಾ ಗ್ರಾಮಗಳಲ್ಲೂ ನಗರ ಪ್ರದೇಶದಲ್ಲೂ ಜನ ನಿತ್ಯ ಅನುಭವಿಸುತ್ತಿರುವ ಸಮಸ್ಯೆಗಳಿವೆ ಇದೇ ಸಮಸ್ಯೆಯನ್ನ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ವಿಧಾನಸಭೆ ಕಲಾಪದಲ್ಲಿ ಪ್ರಶ್ನೆಯನ್ನ ಮಾಡಿದ್ರು ತಕ್ಷಣವೇ ಸರ್ಕಾರ ಪ್ರತಿ ಗ್ರಾಮ ಪಂಚಾಯಿತಿಗೂ 10 ಲಕ್ಷ ಹಣವನ್ನ ರಿಲೀಸ್ ಮಾಡಬೇಕು ಅಂತ ಆಗ್ರಹಿಸಿದ್ರು ಎಲ್ಲ ಕಡೆ ಗುಳೆ ಹೋಗ್ತಾ ಇದೆ ನೀರಿನ ಹಾಕಾರ ಕುಡಿಯೋ ನೀರು ಸಿಗ್ತಾ ಇಲ್ಲ ಮೇವು ಸಿಗ್ತಾ ಇಲ್ಲ ನಾವು ಇನ್ನು ಫೆಬ್ರವರಿಯಲ್ಲಿ ಇದ್ದೀರಿ ಇನ್ನು ಮಾರ್ಚ್ ಏಪ್ರಿಲ್ ಮೇ ಗೊತ್ತಿಲ್ಲ ಜೂನ್ ವರೆಗೂ ಏನಾಗುತ್ತೋ ಇನ್ನು 4 ತಿಂಗಳು ಈಗ ರಾಜ್ಯದ ಜಲಾಶಯಗಳಲ್ಲಿ ನೀರಿನ ಪ್ರಮಾಣ ತೀವ್ರ ಕುಸಿತ ಕಂಡಿದೆ ಹಳೆ ಮೈಸೂರು ಭಾಗದ ಕೆಆರ್ಎಸ್ ಕಬಿನಿ ಹಾರಂಗಿ ಹೇಮಾವತಿ ಜಲಾಶಯಗಳಿಂದ ಒಟ್ಟು ಸಂಗ್ರಹಣಾ ಸಾಮರ್ಥ್ಯ 114.57 ಟಿಎಂಸಿ ಅಷ್ಟಿದೆ ಆದರೆ ಇವತ್ತಿಗೆ ಈ 4 ಡ್ಯಾಂಗಳಲ್ಲಿರುವಂತ ನೀರಿನ ಮಟ್ಟ ಬರಿ 45.95 ಟಿಎಂಸಿ ಮಾತ್ರ ಕಳೆದ ವರ್ಷ ಇದೇ ದಿನ ಈ 4 ಡ್ಯಾಂಗಳಲ್ಲಿದ್ದ ನೀರಿನ ಮಟ್ಟ 68.66 ಟಿಎಂಸಿ ಇತ್ತು ಇನ್ನು ಕಲ್ಯಾಣ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕದ ಪ್ರಮುಖ ಜಲಾಶಯಗಳಾದ ಆಲಮಟ್ಟಿ ಡ್ಯಾಂ ತುಂಗಭದ್ರಾ ಡ್ಯಾಂ ಭದ್ರಾ ಜಲಾಶಯ ಘಟಪ್ರಭಾ ಮಲಪ್ರಭಾ ಜಲಾಶಯಗಳಿಂದ ಒಟ್ಟು ನೀರಿನ ಸಾಮರ್ಥ್ಯ ಇರೋದು 422.45 ಟಿಎಂಸಿ ನೀರು ಇಂದಿನ ನೀರಿನ ಮಟ್ಟ 154.14 ಟಿಎಂಸಿ ಮಾತ್ರ ಕಳೆದ ವರ್ಷ ಇದೇ ದಿನ ಈ ಜಲಾಶಯಗಳಲ್ಲಿ 823 ಟಿಎಂಸಿಗೂ ಹೆಚ್ಚು ನೀರಿತ್ತು ಇದು ಸರ್ಕಾರನೇ ಕೊಟ್ಟಿರುವಂತಹ ವರದಿಯಾಗಿದೆ ಉಪಮುಖ್ಯಮಂತ್ರಿಗಳೇನು ನೀರಿನ ಸಮಸ್ಯೆ ಆಗಲ್ಲ ಅಂತಿದ್ದಾರೆ ಆದರೆ ಈಗಾಗ್ತಿರೋ ಸಮಸ್ಯೆಗಳಿಗೆ ಏನ್ ಪರಿಹಾರ ಅನ್ನೋದನ್ನ ಹೇಳ್ತಿದ್ದ ಆದರೆ ಏನ್ ಪರಿಹಾರವನ್ನ ಕೊಡಬಹುದು ಅಂತ ನ್ಯೂಸ್ 18 ವತಿಯಿಂದ ಸರ್ಕಾರಕ್ಕೆ ಒಂದಷ್ಟು ಸಲಹೆಗಳಿವೆ ಪಾಲಿಸಿದ್ರೆ ಉತ್ತಮ ಬೆಂಗಳೂರಿನ ಶುದ್ಧ ನೀರಿನ ಘಟಕಗಳನ್ನ ಮೊದಲು ಸರಿಪಡಿಸಿ ಕಾವೇರಿ ನೀರು ಪೋಲಾಗದಂತೆ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡಿ ಹಳ್ಳಿ ಹಳ್ಳಿಗಳಲ್ಲಿ ಅವಶ್ಯಕತೆ ಇದ್ದಲ್ಲಿ ಹೊಸ ಬೋರ್ವೆಲ್ ಹಾಕಿಸಿ
ಖಾಸಗಿ ಟ್ಯಾಂಕರ್ಗಳ ವಾಟರ್ ಮಾಫಿಯಾಗೆ ಕಡಿವಾಣ ಹಾಕಿ ಬತ್ತಿರುವ ಕೆರೆಗಳಲ್ಲಿ ಮೊದಲು ಹೂಳು ತೆಗೆಯೋ ಕೆಲಸವನ್ನು ಮಾಡಿ ಕಿರು ಜಲಾಶಯ ಚೆಕ್ ಡ್ಯಾಂಗಳ ನಿರ್ಮಾಣಕ್ಕೆ ಅನುದಾನ ಕೊಡಿ ರೈತರ ಬೋರ್ವೆಲ್ಗಳ ಬಳಕೆಗೆ ಮೊದಲು ವಿದ್ಯುತ್ ಪೂರೈಕೆ ಮಾಡಿ 2017ರಲ್ಲಿ ನಿಮ್ಮದೇ ಸರ್ಕಾರದ ಪಾತಾಳ ಗಂಗೆ ಯೋಜನೆಯನ್ನ ಜಾರಿ ಮಾಡಿ ರಾಜಸ್ಥಾನ ಕಿರು ಡ್ಯಾಂ ಚೆಕ್ ಡ್ಯಾಂ ಯೋಜನೆ ಅಧ್ಯಯನ ಮಾಡಿ ಮಧ್ಯಪ್ರದೇಶದ ಏಕ್ ಪಂಚ್ ಏಕ್ ತಲಾಬ್ ಯೋಜನೆ ಅಧ್ಯಯನ ಮಾಡಿ ರಾಜ್ಯದಲ್ಲಿ ಮಳೆ ಕೊರತೆ ಇದ್ದರೂ ಕೂಡ ತಮಿಳುನಾಡಿಗೆ ಕೇಳಿದಾಗೆಲ್ಲ ನೀರು ಕೊಟ್ಟಿದೆ ಸರ್ಕಾರ ನೀರಿನ ಸಮಸ್ಯೆ ಆಗಲ್ಲ ಅಂತ ಬೇರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಂದ ಎಲ್ಲ ಸಚಿವರು ಹೇಳಿಕೆಯನ್ನ ಕೊಡ್ತಿದ್ದಾರೆ ಈಗ ನೋಡಿದಂತೆ ನಡೆಯೋ ಸರ್ಕಾರ ಆಗಲಿ ಅನ್ನೋದಷ್ಟೇ ನಮ್ಮ ಹೆಬ್ಬಯಕೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಈಗ ರಾಜ್ಯ ಹಾಗೂ ರಾಷ್ಟ್ರದ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ನೋಡೋಣ ಆ ಟಾಪ್ 10 ನ್ಯೂಸ್ ನಲ್ಲಿ ಕಾಂಗ್ರೆಸ್ ಕಟ್ಟ